ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ನಟಿಸಿದ ಮೊದಲ ಚಿತ್ರ ಅಮರ್ ಟೀಸರ್ ಇಂದು ಬಿಡುಗಡೆಯಾಗಿದೆ. ಪ್ರೇಮಿಗಳ ದಿನದಂದು ಚಿತ್ರದ ಟೀಸರ್ ಅಥವಾ ಆಡಿಯೋ ಬಿಡುಗಡೆ ಮಾಡಬೇಕೆಂದು ಅಂಬರೀಶ್ ಆಸೆ ಪಟ್ಟಿದ್ದರು. ಈಗ ಅವರ ಆಸೆಯಂತೆ ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಚಿತ್ರದ ಟೀಸರ್ ಶುರುವಾಗುವ ಮೊದಲೇ ಈ ಟೀಸರ್ ಅನ್ನ ದಿವಂಗತ ಅಂಬರೀಶ್ ಅವರಿಗೆ ನಿರ್ಮಾಪಕ ಸಂದೇಶ್ ನಾಗರಾಜ್ ಅರ್ಪಿಸಿದ್ದಾರೆ. ಈ ಟೀಸರ್ ನಲ್ಲಿ ಅಭಿಷೇಕ್ ಆಕ್ಷನ್ ಸೀನ್ ಗಳ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ನನ್ನ ಹೀರೋ ತರ ಅಲ್ಲ, ನನ್ನ ಹೀರೋನೆ ಎಂಬ ಕಡಕ್ ಡೈಲಾಗ್ ಅನ್ನ ಹೇಳಿದ್ದಾರೆ. ಅಂಬರೀಶ್ ನನ್ನ ಸಿನಿಮಾದಲ್ಲಿ ಇರುತ್ತಾರೆ, ಇನ್ನು ಮುಂದೆ ನಾನು ಯಾವ ಸಿನಿಮಾ ಮಾಡಿದರೂ ಅದರಲ್ಲಿ ಅಪ್ಪಾಜಿ ಇರುತ್ತಾರೆ ಎಂದು ಅಭಿಷೇಕ್ ಹೇಳಿದ್ದರು. ಹಾಗೆಯೇ ಅಮರ್ ಚಿತ್ರದಲ್ಲಿ ತಮ್ಮ ತಂದೆಯ ಚಾನ್ಸೇ ಇಲ್ಲ ನೋವೆ ಎಂಬ ಫೇಮಸ್ ಡೈಲಾಗ್ ಅನ್ನ ಹೇಳಿದ್ದಾರೆ. ಟೀಸರ್ ನಲ್ಲಿ ನಾಯಕಿಯ ಪಾತ್ರವನ್ನ ಪರಿಚಯಿಸದೆ ಗುಟ್ಟಾಗಿ ಇಡಲಾಗಿದೆ. ಅಮರ್ ಚಿತ್ರದ ಟೀಸರ್ ಇದೀಗ ಬಿಡುಗಡೆಯಾಗಿದ್ದು ಸ್ಯಾಂಡಲ್ವುಡ್ ನಲ್ಲಿ ಶುಭಾಶಯಗಳ ಮಹಾಪುರವೇ ಹರಿದು ಬರುತ್ತಿದೆ. ಈ ಚಿತ್ರದ ಟೀಸರ್ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ನನ್ನ ಪ್ರೀತಿಯ ತಮ್ಮ ಅಭಿಷೇಕ್ ಅಂಬರೀಶ್ ಅಮರ್ ಚಿತ್ರದ ಮೂಲಕ ಯಂಗ್ ರೆಬಲ್ ಸ್ಟಾರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುತ್ತಿದ್ದಾನೆ. ಚಿತ್ರದ ಟೀಸರ್ ಇದೀಗ ನಿಮ್ಮ ಮುಂದೆ ನೋಡಿ, ಹರಸಿ, ಪ್ರೀತಿಯಿಂದ ಅಭಿಯನ್ನ ಬರಮಾಡಿಕೊಳ್ಳಿ ಎಂದು ಟ್ವೀಟ್ ಮಾಡಿದ್ದಾರೆ. ಕೇವಲ ದರ್ಶನ್ ಮಾತ್ರವಲ್ಲದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್, ರಾಕಿಂಗ್ ಸ್ಟಾರ್ ಯಶ್, ಚಿರಂಜೀವಿ ಸರ್ಜಾ, ಮೇಘನಾ ರಾಜ್ ಸೇರಿದಂತೆ ಇನ್ನು ಹಲವು ಸ್ಯಾಂಡಲ್ವುಡ್ ನ ತಾರೆಯರು ಅಮರ್ ಚಿತ್ರದ ಟೀಸರ್ ನೋಡಿ ಶುಭವನ್ನ ಕೋರಿದ್ದಾರೆ. ಅಲ್ಲದೆ ಅಭಿಷೇಕ್ ಅಂಬರೀಶ್ ಗೆ ವೆಲ್ಕಮ್ ಅಂತ ಹೇಳಿದ್ದಾರೆ. ಒಟ್ಟಾರೆ ಅಮರ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಗೆ ಪದಾರ್ಪಣೆ ಮಾಡುತ್ತಿರುವ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರಿಗೆ ಫಿಲ್ಮ್ ಬೀಟ್ ಮತ್ತು ಒನ್ ಇಂಡಿಯಾ ಕಡೆಯಿಂದ ಶುಭಾಶಯಗಳು.